Hi friends, welcome back to Imi Bite. Ivattin special recipe tomato omelette. Hechagi irulli omelette na tindirthira. Ee reethi tomato omelette na yavagadru tindidira. Heg madodu anta nodona. Modlu ondu dodda tomato na tagondu slice madbeku. Tumba tellagunu beda hage tumba dappagunu beda medium agirli. Slice madiruva tomato na one side alli ettitkolluva. One bowl ge 3 ಮೊಟ್ಟೆನ ಒಡೆದು ಹಾಕಿದ್ದೀನಿ ಇದರ ಜೊತೆಗೆ ಚಿಟಿಕೆಯಷ್ಟು ಅರಶಿನದ ಪುಡಿ 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೀಸ್ಪೂನ್ ಚಾಟ್ ಮಸಾಲಾ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವೇನಾದರೂ ಫಸ್ಟ್ ಟೈಮ್ ಎಮಿ ಬೈಟ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳುವ ತವಾಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕಿ ಬೆಣ್ಣೆನ ಕರಗಿಸ್ಕೊಳ್ಬೇಕು ಬೆಣ್ಣೆ ಫುಲ್ ಕರಗ್ತಾ ಇದ್ದ ಹಾಗೆ ಎಲ್ಲಾ ಕಡೆನೂ ಬೆಣ್ಣೆನ ಸ್ಪ್ರೆಡ್ ಮಾಡಿ ಸ್ಲೈಸ್ ಮಾಡಿ ಎತ್ತಿಟ್ಟಿರುವ ಟೊಮೆಟೋನ ಒಂದೊಂದಾಗಿ ಬೆಣ್ಣೆಯ ಮೇಲೆ ಹಾಕಬೇಕು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಟೊಮೆಟೋ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಜಾಸ್ತಿ ಉಪ್ಪನ್ನ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿಕೊಂಡು ಟೊಮೆಟೋಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನ ಹಾಕಬೇಕು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 1 ನಿಮಿಷದ ತನಕ ಫ್ರೈ ಮಾಡಬೇಕು ಒಂದು ಸೈಡ್ ಫ್ರೈ ಆಗ್ತಾ ಇದ್ದ ಹಾಗೆ ತಿರುಗಿಸಿ ಹಾಕಿ ಇನ್ನೊಂದು ಕಡೆ ಕೂಡ ಉಪ್ಪನ್ನ ಸೇರಿಸಿ ಫ್ರೈ ಮಾಡಬೇಕು ಈ ರೀತಿ ಬೆಣ್ಣೆಯಲ್ಲಿ ಟೊಮೆಟೋ ಸ್ಲೈಸ್ನ ಫ್ರೈ ಮಾಡಿ ತಿಂದರೆ ತುಂಬ ಒಳ್ಳೆ ಟೇಸ್ಟು ಟೊಮೆಟೋ ಹಸಿ ಇರಬಾರ್ದು ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು 1 ನಿಮಿಷ ಫ್ರೈ ಮಾಡಿದರೆ ಕರೆಕ್ಟ್ ಆಗ್ತದೆ ಟೊಮೆಟೊ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವ ಮೊಟ್ಟೆನ ಸೇರಿಸಬೇಕು ಮೊಟ್ಟೆ ಮಿಶ್ರಣನ ಟೊಮೆಟೊ ಮೇಲೇನೆ ಹಾಕಬೇಕು ಇವಾಗ ಇದನ್ನು ಮುಚ್ಚಿ 2 ನಿಮಿಷದ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಎರಡು ನಿಮಿಷ ಆಗಿದೆ ಇವಾಗ ಮೊಟ್ಟೆ ಎಲ್ಲ ಕಡೆನೂ ಬೆಂದಿದೆ ಇವಾಗ ಇದನ್ನು ತೆಗೆದು ಪ್ಲೇಟ್ಗೆ ಹಾಕ್ತಿದ್ದೀನಿ ಇದನ್ನು ನೀವು ಫೋಲ್ಡ್ ಮಾಡಿನೂ ಕೂಡ ತಿನ್ನಬಹುದು ಚೆನ್ನಾಗಿರ್ತದೆ ಇಲ್ಲ ಅಂದರೆ ಮೊಟ್ಟೆ ಜೊತೆಗೆ ಟೊಮೊಟೊ ಸ್ಲೈಸ್ನ ಇಟ್ಟು ಕೂಡ ತಿನ್ನಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು